ಅಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಸತ್ಯಾವತಾರ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೇ ಮಣ್ಣಾಗಿ ಮರವಾಗಿ ಮಿಗ ಆತ್ಮೀಯ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಯಲ್ಲಿ ಪಂಜೆಯವರ ಡೊಂಬರ ಚೆನ್ನೆ ಕವಿತೆಯ ಕುರಿತಾದ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಅದನ್ನು ನಾವು ಅರ್ಧಕ್ಕೆ ನಿಲ್ಲಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಕವಿತೆಯ ಅಥವಾ ಕಥಾ ಹಂದರದ ಕೊನೆಯ ಹಂತದ ಚರ್ಚೆಯನ್ನು ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವೆಲ್ಲ ಮುಂದುವರಿಸೋಣ. ಈಗಾಗಲೇ ನಿಮಗೆ ತಿಳಿದಂತೆ ಕವಿತೆಯನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಆ ಹಿನ್ನೆಲೆಯ ಕಥೆಯನ್ನು ಈಗಾಗಲೇ ಕಳೆದ ತರಗತಿಗಳಲ್ಲಿ ಮುಗಿಸಿದ ಆ ಕಥೆಯನ್ನು ನಾನು ಮತ್ತೊಮ್ಮೆ ನಿಮ್ಮ ಸ್ಮರಣಿಕೆಗೆ ತಂದುಕೊಳ್ತಾ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಡೊಂಬರ ಚೆನ್ನೆ ಕವಿತೆಯಲ್ಲಿ ಡೊಂಬನೊಬ್ಬ ಒಂದು ಊರಿಗೆ ತಾನು ಹೊಟ್ಟೆಪಾಡಿಗಾಗಿ ಡೊಂಬರಾಟ ಆಡೋದಕ್ಕೆ ಹೋದಾಗ ಅಲ್ಲಿ ಆ ಊರಿನ ರಾಜಕುಮಾರ ಜೊತೆಗೆ ಇಡೀ ರಾಜ ಪರಿವಾರ ಆ ಡೊಂಬರ ಆಟವನ್ನು ನೋಡಲಿಕ್ಕೆ ಬಂದಿರುತ್ತೆ. ಆ ಗ್ರಾಮದ ಸರ್ವ ಜನರು ಕೂಡ ಆ ಆಟವನ್ನು ನೋಡುವ ಕುತೂಹಲಕ್ಕಾಗಿ ಎಲ್ಲರೂ ಹೊಳೆಯನ್ನು ದಾಟಿ ಆಟ ನಡೆಯುವ ಸ್ಥಳಕ್ಕೆ ಬರ್ತಾರೆ. ಎಷ್ಟು ಜನ ಬಂದಿದ್ದರು ಅನ್ನೋದಕ್ಕೆ ಕವಿಯ ಭಾಷೆಯಲ್ಲಿ ಈಗಾಗಲೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಅಲ್ಲಿ ಒಂದು ಸಾಸಿವೆ ಕಾಳು ಹಾಕೋದಕ್ಕೂ ಕೂಡ ಜಾಗ ಇರಲಿಲ್ಲ. ಜೊತೆಗೆ ಅವರು ಒಂದು ಇಷ್ಟು ಕೂಡ ಶಬ್ದ ಮಾಡ್ತಾರೆ ಅಲ್ಲಿ, ಹಾಗೂ ಸೂಜಿ ಬಿದ್ದರೂ ಕೂಡ ಸಫಲ ಆಗಬೇಕು ಅಷ್ಟರ ಮಟ್ಟಿಗೆ ನಿಶಬ್ದವಾಗಿ ಆಸಕ್ತದಾಯಕರಾಗಿ ಆ ಆಟವನ್ನು ನೋಡೋದಕ್ಕಾಗಿ ಜನ ಅಲ್ಲಿ ಸೇರಿದ್ದಾರೆ. ಅದನ್ನು ನೋಡಿ ಡೊಂಬ ಆಟವನ್ನು ಶುರು ಮಾಡ್ತಾನೆ. ಅಲ್ಲಿ ಇದ್ದ ರಾಜಕುಮಾರನ ಒಪ್ಪಿಗೆಯನ್ನು ಪಡೆದುಕೊಂಡು ರಾಜಕುಮಾರ ಒಪ್ಪಿಗೆ ಕೊಟ್ಟಮೇಲೆ ಆಟವನ್ನು ಶುರು ಮಾಡ್ತಾನೆ. ತನ್ನ ಪಾಲಿನ ಅಥವಾ ತನ್ನ ಪಾಳಿಯ ಆಟವನ್ನು ಡೊಂಬ ಲಾಗ ಹೊಡೆಯೋದು, ಆರು ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಕೊಂಡು ಒಂದರ ಮೇಲೊಂದು ತನ್ನ ತಲೆ ಮೇಲೆ ಇಟ್ಟುಕೊಂಡು ಕುಣಿತಾನೆ. ತದನಂತರ ಒಂದು ಬಿದಿರಿನ ಬಡಿಗೆಯನ್ನು ತಂದು ತಾನು ಡೊಂಬರಾಟ ಆಡುವ ಸ್ಥಳದಲ್ಲಿ ನಿಲ್ಲಿಸಿ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಎರಡನೆಯ ಆಟವಾಗಿ ತನ್ನ ಮಗಳನ್ನು ಆಟಕ್ಕೆ ಬಿಡ್ತಾನೆ. ಆ ಮಗಳು ಅಂದರೆ ಯುವ ವಯಸ್ಸಿನಲ್ಲಿರುವ ಅಥವಾ ಮದುವೆ ವಯಸ್ಸಿನಲ್ಲಿರುವ ಹೆಣ್ಣು ಮಗಳು ಆ ಹಗ್ಗದ ಮೂಲಕ ಒಂದು ಬಿದಿರಿನ ಬಡಿಗೆಯ ತುತ್ತ ತುದಿಗೆ ಮುಟ್ಟಿ ಅಲ್ಲಿ ಅಂದರೆ ಆ ಎತ್ತರದ ಸ್ಥಳದಲ್ಲಿ ಅಂದರೆ ಆ ಬಡಿಗೆಯ ತುತ್ತ ತುದಿಯಲ್ಲಿ ಆಕೆ ಡೊಂಬರಾಟ ಮಾಡ್ತಾ ತನ್ನ ಮೈಯನ್ನೆಲ್ಲ ಆಕೆ ಫೋಲ್ಡ್ ಮಾಡ್ತಾಳೆ. ಡೊಂಬರಾಟ ಅಂದರೆ ವಿಚಿತ್ರವಾಗಿ ತನ್ನ ಮೈಯನ್ನು ಮಣಿಸಿ ಆಟವನ್ನು ಜನರಿಗೆ ತೋರ್ಪಡಿಸ್ತಾಳೆ. ಈ ಸಂದರ್ಭದಲ್ಲಿ ಯೌವನಾವಸ್ಥೆಯಲ್ಲಿರುವ ಆ ಹುಡುಗಿಯ ದೈಹಿಕ ದೇಹದ ಮೇಲೆ ರಾಜಕುಮಾರನ ಕೆಟ್ಟ ಕಣ್ಣುಗಳು ಬೀಳ್ತವೆ. ಅಂದರೆ ಡೊಂಬರಾಟವನ್ನು ಮಾಡುವ ಆ ಹುಡುಗಿಯ ಆಟವನ್ನು ನೋಡುವ ಅವನ ಕಣ್ಣುಗಳು ಆಕೆಯ ದೇಹವನ್ನು ನೋಡಲು ಶುರು ಮಾಡ್ತವೆ. ತನ್ನ ಅಧಿಕಾರವನ್ನು ಬಳಸಿಕೊಂಡು ಆಟವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಡೊಂಬನ ಜೊತೆಗೆ ರಾಜಕುಮಾರ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯ ನೀನು, ಇಷ್ಟೆಲ್ಲ ಕಷ್ಟ ನಿನಗೆ ಯಾಕೆ ಬೇಕು, ನಾನೇ ನಿನಗೆ ಸಂಪತ್ತನ್ನು ಕೊಡ್ತೀನಿ, ಈ ಹುಡುಗಿಯನ್ನು ನನ್ನ ವಶ ಮಾಡಿಕೊಡು ಅಂತೇಳಿ ಅವನು ಡೊಂಬನನ್ನು ಕೇಳಿದಾಗ ಡೊಂಬ ನಾನು ನನ್ನ ಮಗಳ
ಹೆಸರಿನ ಮೈಗೆ ಸೂಳೆಯ ಸೆರಗನ್ನು ಉಳಿಸೋದಿಲ್ಲ ಅಂತ ಹೇಳುವುದರ ಮುಖೇನ ಸ್ವಾಭಿಮಾನಿ ಬದುಕಿನ ಗುಣವನ್ನು ತೋರ್ಪಡಿಸ್ತಾನೆ. ತದನಂತರ ಮಾತುಕತೆಗಳು ಚರ್ಚೆಗಳು ಮುಂದುವರಿತವೆ. ಇಡೀ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರು ಆ ವಿಷಯದ ಕುರಿತಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದೇ ಸಮಯವನ್ನು ಬಳಸಿಕೊಂಡು ಡೊಂಬ ತನ್ನ ಮಗಳಿಗೆ ಸನ್ನೆ ಮಾಡ್ತಾ ಸ್ವಾಭಿಮಾನ ಕಳೆದುಕೊಂಡ ಬದುಕು ನಿರರ್ಥಕ ಅನ್ನೋ ಭಾವನೆಯೊಂದಿಗೆ ಅವನು ಒಳೆಯಲ್ಲಿ ಧಾವಿಸ್ತಾನೆ. ಒಂದು ಮಿಂಚು ಬಂದು ಮರೆಯಾಗುವ ಕ್ಷಣಾರ್ಧದ ಹೊತ್ತಿನಲ್ಲಿಯೇ ಡೊಂಬ ತನ್ನ ಮಗಳನ್ನು ಕರ್ಕೊಂಡು ಹೋಗಿ ಒಳೆಯನ್ನು ಆರ್ತಾನೆ. ಆಗ ರಾಜಕುಮಾರನ ಅಪ್ಪಣೆಯೊಂದಿಗೆ ಅಲ್ಲಿದ್ದಂಥ ಒಂದು ನಾಲ್ಕಾರು ಜನ ಆಳುಗಳು ಅವರಿಬ್ಬರನ್ನು ಕರ್ಕೊಂಡು ಬರೋದಕ್ಕೆ ಒಳೆಯಲ್ಲಿ ಹೋಗ್ತಾರೆ. ಒಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಂಥ ಇಬ್ಬರನ್ನು ಕರ್ಕೊಂಡು ಬಂದು ಆಳುವವನ ಅಥವಾ ಆ ರಾಜಕುಮಾರನ ಪಾದದ ಕೆಳಗೆ ತಂದು ಹಾಕ್ತಾರೆ ಆ ಇಬ್ಬರ ದೇಹಗಳನ್ನು. ನಾನೀಗಾಗಲೇ ಹೇಳಿದಂತೆ ಅವರಿಬ್ಬರು ಸತ್ತಿರಲ್ಲ, ಬದಲಾಗಿ ಪ್ರಜ್ಞೆ ತಪ್ಪಿರ್ತಾರೆ. ಆಗ ನೀರು ಕುಡಿದು ಪ್ರಜ್ಞೆ ತಪ್ಪಿರು ಅಂದರೆ ಹರಿಯುವ ನದಿಯ ಒಳೆಯ ನೀರನ್ನು ಕುಡಿದು ಪ್ರಜ್ಞೆ ತಪ್ಪಿರುವ ಅವರಿಬ್ಬರ ದೇಹವನ್ನು ಅಲ್ಲಿದ್ದಂಥ ಜನ ಆ ನೀರನ್ನು ಅಂದರೆ ಬಟ್ಟೆಯಲ್ಲಿ ಹೋಗಿದ್ದಂಥ ನೀರನ್ನು ಹೊರಬರುವಂತೆ ಬಟ್ಟೆಯನ್ನು ಒತ್ತಿ ನೀರನ್ನು ಹೊರಬರುವಂತೆ ಮಾಡಿ ಅವರಿಗೆ ಪ್ರಜ್ಞೆ ಬರೆಸ್ತಾರೆ. ಆದರೆ ಹುಡುಗಿ ತುಂಬ ಬಲಿಷ್ಠವಾಗಿ ಕಳೆ ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಡೊಂಬ ತೀರ ವಯಸ್ಸು ಮೀರಿರುವುದರಿಂದ ಅವನು ಬದುಕುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅದಾಗಿಯೂ ಅವನು ಬದುಕ್ತಾನೆ. ಬದುಕಿ ತನ್ನ ಕೊನೆಯ ಕಷ್ಟದ ಮಾತುಗಳನ್ನು ಹೇಳ್ಕೊಳ್ತಾನೆ. ಆಗ ಡೊಂಬನ ಬಾಯಿಂದ ಬರುವ ಮಾತುಗಳು ಯಾವುದು ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ. ಮೆದ್ದ ಉದ್ದಿನ ತೊಡಲಿನ ಬಿದ್ದ ಮೋರೆಯ ನಿದ್ದೆ ಗಣ್ಣಿನ ಒದ್ದೆ ಕೂದಲ ಡೊಂಬನ ದೇವ ಬಂಗರೇ ದೇವ ಬಂಗರೇ. ಪ್ರಶ್ನೆ ಮಾಡ್ತಾನೆ ಡೊಂಬ. ಯಾವಾಗ ತಂದು ಡೊಂಬನನ್ನು ರಾಜಕುಮಾರನ ಮುಂದೆ ಹಾಕ್ತಾರೋ ಆಗ ಅವನು ಹೊಟ್ಟೆಯನ್ನು ಪ್ರಶ್ನೆ ಮಾಡಿ ನೀರೆಲ್ಲ ಹೊರಗೆ ಬಂದಾದ ಮೇಲೆ ಅವನು ಹೇಳ್ತಾನೆ, ಸ್ವಲ್ಪ ಅರೆಬರೆ ಎಚ್ಚರಗೊಂಡು ಡೊಂಬ ಹೇಳ್ತಾನೆ, ರಾಜಕುಮಾರನೇ ಬಂಗರೆ ಚಿನ್ನವನ್ನು ಕೊಡ್ತೀರಾ ಅಂತ. ಅಂದರೆ ಅವನ ತಲೆಯಲ್ಲಿ ಅವನು ಸಾಯ್ತೀನಿ ಅನ್ನೋ ಪರಿಕಲ್ಪನೆಗಿಂತ ಹೆಚ್ಚಾಗಿ ಇವರು ಚಿನ್ನಕ್ಕಾಗಿ ನಮ್ಮ ದೇಹವನ್ನು ಕೇಳ್ತಾ ಇದ್ದಾರೆ, ನನ್ನ ಮಗಳ ದೇಹವನ್ನು ಕೇಳ್ತಾ ಇದ್ದಾರಲ್ಲ ಅಂತೇಳಿ ಕೊರುತ್ತಾನೆ. ಆ ಒಂದು ಹಪಾಪಿಕೆ, ಆ ಕೊರಗಿನ ಹಪಾಪಿಕೆ ಆ ಡೊಂಬನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅವನು ಹೇಳ್ತಾನೆ, ಕರೆಯುವುದೆನ್ನನು ಸಾವು ಬಾಗಿಲು ತೆರೆದಿದೆ, ನನ್ನನ್ನು ಸಾವು ಕರಿತಾ ಇದೆ, ಸ್ವರ್ಗದ ಬಾಗಿಲು ತೆರೆದಿದೆ, ನಾನು ಇನ್ನೇನು ಸಾಯ್ತೀನಿ, ಕೆಲವೇ ಕ್ಷಣಕ್ಕೆ ನಾನು ಸತ್ತು ಹೋಗ್ತೀನಿ. ಅಂದರೆ ಆ ಮನುಷ್ಯನ ಸಾವು ಅವನಿಗೆ ಗೊತ್ತಾಗ್ತಾ ಇರುತ್ತಂತೆ. ಅಂದರೆ ಒಬ್ಬ ಮನುಷ್ಯನಿಗೆ ತಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಾಗ್ತಾ ಇರುತ್ತೆ, ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಸಮಯದವರೆಗೆ ತನ್ನ ಸಾವನ್ನು ನಿಯಂತ್ರಿಸುವ ಶಕ್ತಿ ಇದ್ದೇ ಇರುತ್ತೆ. ಯಾವಾಗ ಆತ್ಮಸ್ಥೈರ್ಯವಿದ್ದಾಗ, ಉದಾಹರಣೆಗೆ ಯಾವುದಾದರೂ ಒಬ್ಬ ಮನೆಯ ಅಜ್ಜಿ ತೀರ್ಕೊಳ್ತಾ ಇರಬೇಕಾದಾಗ ಅವರ ಮಗ ಎಲ್ಲೋ ಬೇರೆ ಕಡೆ ಇದ್ದಾನೆ ಅಂತಂದಾಗ ಅಜ್ಜಿ ಅಂದ್ಕೊಳ್ತಾಳೆ, ನನ್ನ ಮಗನನ್ನು ನೋಡಿಯೇ ಸಾಯ್ಬೇಕು ನಾನು ಅಂತ. ಆಕೆ ಆ ಸಾವನ್ನು ನಿಯಂತ್ರಿಸ್ಕೊಳ್ತಾಳೆ, ಅವ್ರ ಮಗ ಬರುವವರೆಗೂ ಆಕೆ ಕಾಯ್ತಾಳೆ. ಅವ್ರ ಮಗ ಬಂದಾಗ ಅವನ ಜೊತೆಗೆ ಒಂದು ಎರಡು ಮಾತಾದರೂ ಮಾತಾಡಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಅಂದರೆ ಕೊನೆಯ ಆಸೆ ಏನಿರುತ್ತಲ್ಲ ಅದು ಮನುಷ್ಯನನ್ನು ಆಸೆ ಬದುಕಿನಿಂದ ಅಂದರೆ ಸಾವಿನಿಂದ ಬದುಕಿನ ಕಡೆಗೆ ಒಲವು ತೋರಿಸುವಂತೆ ಮಾಡುತ್ತೆ. ಅದಕ್ಕೆ ಇವ್ರು ಡೊಂಬ ಹೇಳ್ತಾನೆ, ಡೊಂಬನಿಗೆ ಗೊತ್ತಾಗುತ್ತೆ ಯಾಕಂದರೆ ಈಗಾಗಲೇ ನೀರನ್ನು ಸಂಪೂರ್ಣವಾಗಿ ಕುಡಿದು ಅವನ ಬಾಡಿ ಸಂಪೂರ್ಣ ನಿಶಕ್ತಿಯುತವಾಗಿದೆ, ಜೊತೆಗೆ ಅವನು ಸಾಯ್ತೀನಿ ಅನ್ನೋ ಪ್ರಜ್ಞೆಗೆ ಅವನು ಹಾಗೆ ಬಂದಾಗಿದೆ. ಅದಕ್ಕೆ ಡೊಂಬ ಹೇಳ್ತಾನೆ, ಕರೆಯುವುದೆಲ್ಲರೂ ಸಾವು ಬಾಗಿಲು ತೆರೆದಿದೆ, ಜೀವನಿಲ್ಲದು ಅರಿಕೆ ಮಾಡುವೆ, ವಿನಂತಿ ಮಾಡಿಕೊಡ್ತೀನಿ ಪ್ರಭುಗಳೇ, ಕಾವುದು ಎನ್ನ ಅಪರಾಧವ, ನನ್ನ ಅಪರಾಧವನ್ನು ನೀವು ಕಾಯಿರಿ ಅಂದರೆ ಮನ್ನಿಸ್ರಿ, ನಾನೊಂದು ದೊಡ್ಡ ಅಪರಾಧವನ್ನು ಮಾಡಿದ್ದೀನಿ ಅಂತ ನನಗೆ ಈಗ ಅನ್ಸಕತ್ತೈತಿ ಅಂತ. ಅಂದರೆ ಡೊಂಬ ತಾನು ತನ್ನ ಮಗಳನ್ನು ಕರ್ಕೊಂಡು ಹೋಗಿ ಒಳಗೆ ಹಾರಿ ವಾಪಸ್ ಮತ್ತೆ ಮೇಲೆ ಬಂದು ಅವರೆಲ್ಲರೂ ಅವನನ್ನು ಬದುಕಿಸ್ಕೊಳ್ಬೇಕಾದ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಾನೊಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ, ಅದನ್ನು ನಾನು ಈಗ ಬಿಚ್ಚಿ ಹೇಳ್ತೀನಿ, ದಯವಿಟ್ಟು ನನ್ನ ಅಪರಾಧವನ್ನು ನೀವು ಮನ್ನಿಸ್ರಿ ಅಂತೇಳಿ ಡೊಂಬ ವಿನಂತಿ ಮಾಡಿಕೊಳ್ತಾ ಒಂದು ಸತ್ಯವನ್ನು ಹೇಳ್ತಾನೆ. ಹಿಂದೆ 4-5 ವರ್ಷಗಳ ಕೆಳಗೊಂದು ಸಲ ನಾನು ಇಲ್ಲಿಗೆ ಬಂದು ಗೈದ ಆಟಕ್ಕೆ, ಹೀಗೆ 4-5 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದು ಆಟ ಆಡಿದ್ದೆ. ಹೀಗೆ ಕೆಲವು 4-5 ವರ್ಷ ಅಂತ ಹೇಳ್ತಾರೆ, ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಎಷ್ಟು ವರ್ಷದ ಕೆಳಗೆ ಅಂತೇಳಿ. ಹೀಗೆ ಕೆಲವು 4-5 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದು ಒಂದು ಆಟವನ್ನು ಆಡ್ತಾ ಇದ್ದೆ, ಪಾದದ ತಂಗಿ
ತಂದೆ ತಂಗಿ ಸುನಂದೆಯು. ಆಗ ಸುನಂದೆ ಅನ್ನೋಳು ನನ್ನ ಹತ್ರ ಬಂದಿದ್ದು. ನಾನು ಈ ಊರಲ್ಲಿ ದೊಂಬರಾಟ ಮಾಡ್ತಾ ಇದ್ದೆ, ಸುನಂದೆ ಅನ್ನುವವಳು ನನ್ನ ಹತ್ರ ಬಂದಿದ್ದು. ಯಾರು ಹೇಳ್ತಾನೆ? ರಾಜಕುಮಾರನಿಗೆ. ಯಾರು? ದೊಂಬ ಹೇಳ್ತಾನೆ ಈ ಮಾತನ್ನ. ಸಾಯುವ ಸ್ಥಿತಿಯಲ್ಲಿ ಎಲ್ಲರೂ ಸತ್ಯವನ್ನ ಹೇಳ್ತಾರಂತೆ. ಹಂಗೆ ದೊಂಬನು ಕೂಡ ತಾನು ಸಾಯುವ ಸ್ಥಿತಿಯಲ್ಲಿ ಆ ಹುಡುಗಿಯ ಬದುಕಿನ ಒಂದು ಜೀವಂತ ಸತ್ಯವನ್ನ ರಾಜಕುಮಾರನಿಗೆ ಹೇಳ್ತಾಳೆ. ನಾನೊಂದು ಅಪರಾಧವನ್ನು ಮಾಡಿದ್ದೀನಿ ಪ್ರಭುವೆ, 4 ವರ್ಷಗಳ ಕೆಳಗೆ ನಾನು ಈ ಊರಿಗೆ ಆಟ ಆಡೋದಕ್ಕಂತ ಬಂದಾಗ ಸುನಂದಿ ಎನ್ನುವಳು ನನ್ನ ಹತ್ರ ಬಂದು ಏನು ಹೇಳಿದಾಕಿ, ಎಂದು ನಿಲ್ಲಲು ಡೊಂಬರನ ಅರೆ ನುಡಿ ಮುಂದೆ ಮುಂದೆನೆ ಬಂದರು. ಅಷ್ಟು ಹೇಳ್ತಾಳೆ ಅರೆ ನುಡಿ ನಿಲ್ಲಿಸ್ತಾನೆ ಡೊಂಬ. ಹೀಗೆ 4 ವರ್ಷಗಳ ಕೆಳಗೆ ನಾನು ಇಲ್ಲಿ ಬಂದಿದ್ದೆ. ಆಗ ಸುನಂದಿ ಎನ್ನುವವಳು ನನ್ನ ಹತ್ರ ಭೇಟಿಯಾಗಿರುತ್ತೆ ಅಂತ ಬಂದ್ಲು ಅಂತ ಹೇಳಿ ಅವನು ಉಸಿರನ್ನ ಮೇಲೆ ಕೆಳಗೆ ಮಾಡ್ಕೊಡ್ತಾನೆ. ಅಂದ್ರೆ ಅವನಿಗೆ ಬದುಕುವ ಶಕ್ತಿ ಇರಲ್ಲ, ಮಾತನಾಡುವ ಶಕ್ತಿ ಇರಲ್ಲ. ಆಗ ರಾಜಕುಮಾರ ಏನಾಯ್ತು ಹೇಳು 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 ಅಂತೇಳಿ ರಾಜಕುಮಾರ ತಡಪಡಿಸ್ತಾನೆ. ಆಗ ಡೊಂಬ ಮತ್ತೆ ಮಾತು ಮುಂದುವರಿಸ್ತಾನೆ. ಮುಂದೆ ತಮ್ಮ ಸುನಂದೆ ಅಂದ್ರೆ ಮುಂದೆ ಅವನು ಹೇಳ್ತಾನೆ ತಮ್ಮ ಸುನಂದೆ ಅಂದ್ರೆ ರಾಜಕುಮಾರ ನಿಮ್ಗೆ ಡೊಂಬ ಹೇಳ್ತಾನೆ ನಿಮ್ಮ ಸುನಂದೆ ನಿಮ್ಮ ತಾಯಿ ಸುನಂದೆ ನಿಮ್ಮ ಸುನಂದೆ ಕಿರುಮಗಳೊಂದಿಗೆ ಅರಮನೆ ಬಿಟ್ಟಳು. ಅಲ್ಲಿ ಕಿರುಮಗಳೊಂದಿಗೆ ಅರಮನೆ ಅಂತ ಇದೆ, ನಾವು ಕಟ್ ಮಾಡಿ ಬಂದಿದ್ರೆ ನಿಮ್ಮ ಸುನಂದೆ ಕಿರುಮಗಳೊಂದಿಗೆ ಅರಮನೆ ಬಿಟ್ಟಳು ಅಂದ್ರೆ ಡೊಂಬ ಹೇಳ್ತಾನೆ ನಿಮ್ಮ ತಾಯಿ ಸುನಂದೆ ಕಿರುಮಗಳೊಂದಿಗೆ ಅಂದ್ರೆ ನಿಮ್ಮ ತಂಗಿಯೊಂದಿಗೆ ಅರಮನೆ ಬಿಟ್ಟು ಹೊರಗೆ ಬರ್ತಾಳೆ. ಇಲ್ಲಿ ತುಂಬಾ ರೋಚಕವಾಗಿ ಕತೆ ಬದಲಾಗುತ್ತೆ. ಹೇಳ್ತಾನೆ ಡೊಂಬ ನಾನೊಂದು ಅಪರಾಧ ಮಾಡಿದೆ. ಅದು ಏನು ಅಂತಂದ್ರೆ 4 ವರ್ಷಗಳ ಕೆಳಗೆ ಈ ಊರಿಗೆ ನಾನು ದೊಂಬರಾಟ ಆಡೋದಕ್ಕೆ ಬಂದಾಗ ಒಬ್ಬ ಸುನಂದೆ ಅನ್ನೋಳು ಅಂದ್ರೆ ನಿಮ್ಮ ತಾಯಿ ಆಕೆ, ಆ ನಿಮ್ಮ ತಾಯಿ ಸುನಂದೆ ಕಿರುಮಗಳೊಂದಿಗೆ ಅಂದ್ರೆ ಸಣ್ಣ ಮಗಳೊಂದಿಗೆ ಆಕೆ ಅರಮನೆಯನ್ನ ಬಿಟ್ಟು ಓಡಿ ಬರ್ತಾಳೆ. ಯಾರ ಅರಮನೆಯನ್ನ ಬಿಡ್ತಾ ಇದ್ದು ಅಂದ್ರೆ ಆ ತಂದೆ ಅಂದ್ರೆ ಆ ರಾಜಕುಮಾರ ಏನಿದ್ನಲ್ಲ ಅವನ ತಂದೆ ಇನ್ನೊಂದು ಮದುವೆ ಆಗ್ಬೇಕಿತ್ತು, ಅಥವಾ ಬೇರೆ ಇನ್ಯಾವುದೋ ಹೆಣ್ಣಿನ ಜೊತೆಗೆ ಅವನ ಸಂಪರ್ಕವನ್ನ ಬೆಳೆಸಬೇಕಿತ್ತು, ಅದಕ್ಕೆ ನಿಮ್ಮ ತಾಯಿ ಅಡ್ಡಿಪಡಿಸ್ತಾ ಇದ್ಲು. ಆ ಕಾರಣಕ್ಕೆ ನಿಮ್ಮ ತಾಯಿಯನ್ನ ಕೊಲ್ಲಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಜಕುಮಾರ ಈಕೆಯನ್ನು ಕೊಲ್ಲುವ ಪ್ರಯತ್ನ ಮಾಡಿದಾಗ ಈ ಹೆಣ್ಣುಮಗಳು ಅಂದ್ರೆ ಆ ರಾಜಕುಮಾರನ ತಂದೆ ಕೊಲ್ಲುವ ಪ್ರಯತ್ನ ಮಾಡಿದಾಗ ಆ ತಾಯಿ ತನ್ನ ಸಣ್ಣ ಮಗಳನ್ನ ಕರ್ಕೊಂಡು ಅರಮನೆಯನ್ನು ಬಿಟ್ಟು ಓಡಿ ಬರ್ತಾಳೆ. ಓಡಿ ಬಂದು ನನ್ನ ಹತ್ರ ಮಾತಾಡ್ತಾಳೆ, ಹೆಂಗಾದ್ರೂ ಮಾಡಿ ಈ ಕೂಸನ್ನ ನೀವು ತಗೊಂಡು ಸಾಕ್ರಿ, ನಾನು ಸತ್ತು ಹೋಗ್ತೀನಿ, ಈಗ ನನ್ನ ರಾಜ ನನ್ನನ್ನು ಸಾಯಿಸ್ತಾನೆ, ಈ ಕೂಸನ್ನ ಹೆಂಗಾದ್ರೂ ಮಾಡಿ ಸಾಕ್ರಿ ಅಂತೇಳಿ ಏಕಾಏಕಿ ಇನ್ನೇನು ಮಾತನಾಡದೆ ಆ ಕೂಸನ್ನ ಡೊಂಬನ ಕೈಗೆ ಕೊಟ್ಟು ಓಡಿ ಹೋಗ್ತಾಳೆ. ತದನಂತರ ರಾಜಕುಮಾರ ಹೋಗಿ ಆಕೆಯನ್ನು ಸಾಯಿಸ್ತಾನೆ. ಅಂದ್ರೆ ನಿಮ್ಮಪ್ಪನೇ ನಿಮ್ಮ ತಾಯಿಯ ಸಾವಿಗೆ ಕಾರಣನಾಗಿದ್ದ, ಅವತ್ತು ನಿಮ್ಮ ತಾಯಿ ನನ್ನ ಕೈಗೆ ಈ ಕೂಸನ್ನು ಕೊಟ್ಟಿದ್ಲು. ಹೇಳ್ತಾನೆ ಅಂದು ರತ್ನಾವತಿಗೆ ತುಂಬುದು ಒಂದು ವರ್ಷವು ಕೂಸಿನ ಆ ಮುಂದು ಎಣಿಸದೆ ನಿಂದೆ ಗಣಿಸದೆ ಹಿಂದೆ ಬಂದಳು ಪಾಪಿಯ. ಆ ಕೂಸು ಅವತ್ತಿನಿಂದ ನನ್ನ ಹಿಂದೆ ಬಂತು, ಈ ಪಾಪಿ ಜನ್ಮದ ಹಿಂದೆ ಬಂತು. ರಾಜಕುಮಾರಿಯಾಗಿ ಅರಮನೆಯಲ್ಲಿ ಬೆಳೆಯಬೇಕಾಗಿರುವ ಆ ಕೂಸು ನನ್ನಂತವನ ಹಿಂದೆ ಬಂದು ಬಿತ್ತು, ಈ ಪಾಪಿ ಹಿಂದೆ ಬರೋದಕ್ಕೆ ಶುರು ಮಾಡಿತು. ಸಂದವಿಂದಿಗೆ ವರ್ಷಗಳು 11 ಸತ್ತು ಸುನಂದೆಯು. ಇಲ್ಲಿಗೆ 10 ವರ್ಷ ಆಯ್ತು ಸುನಂದೆ ಸತ್ತು, 11 ವರ್ಷ ಆಯ್ತು ಸುನಂದೆ ಅಂದ್ರೆ ನಿಮ್ಮ ತಾಯಿ ಸತ್ತು ಇಲ್ಲಿಗೆ 11 ವರ್ಷಗಳಾದ್ರು, ಅವತ್ತಿನಿಂದನೂ ಈ ಕೂಸನ್ನು ನಾನು ಸಾಕ್ತಾ ಇದ್ದೀನಿ, ಈ ಹುಡುಗಿಯನ್ನ 11 ವರ್ಷಗಳಿಂದ ನಾನು ಸಾಕುವಂತ ಬರ್ತಾ ಇದ್ದೀನಿ. ಇವಳೇ ಕೊಳೆ ಶೋಕದ ಸುಕನ್ಯೆಯು, ಇವಳೇ ಡೊಂಬರ ಚೆನ್ನೆಯು, ಇವಳೇ ಆ ರತ್ನಾವತಿ. ಅಂದ್ರೆ ಇವಳೇ ರತ್ನಾವತಿ ಅಂದ್ರೆ ಅವತ್ತು ನಿಮ್ಮ ತಾಯಿ ತನ್ನ ಮಗಳನ್ನ ನಾನು ಕೈ ಕೊಟ್ಟೋದಲ್ಲ, ಅದೇ ಹುಡುಗಿ ಇದು ಅಂದ್ರೆ ನಿನಗೆ ಮೂಲತಃ ತಂಗಿಯಾಗಬೇಕು. ಅದಕ್ಕೆ ರಾಜಕುಮಾರ ನೀನು ಕೇಳಿದ ತಕ್ಷಣನೇ ನಾನು ಆ ಮಗಳನ್ನ ಯಾಕೆ ನಿನಗೆ ಕೊಡಲಿಲ್ಲ ಅಂತಂದ್ರೆ ಆಕೆ ನಿನಗೆ ಮೂಲತಃ ತಂಗಿ ಆಗ್ಬೇಕು, ಅಂದ್ರೆ ಅಣ್ಣ ಅಂತ ಗೊತ್ತಿದ್ದಾಗಲೂ ನಾನು ನನ್ನ ಮಗಳನ್ನ ಯಾವ ಮನಸ್ಸಿಟ್ಕೊಂಡು ನಾನು ನಿನಗೆ ಕೊಡ್ಲಿ, ನಿನಗಂತೂ ಗೊತ್ತಾಗಲಿಲ್ಲ, ಆದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ಅಥವಾ ಆತ್ಮ ವಂಚನೆಯನ್ನ ಮಾಡಿಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕಾಗಿ ನಾನು ನನ್ನ ಮಗಳನ್ನ ನಿನಗೆ ಒಪ್ಪಿಸಲಿಲ್ಲ, ಆಕೆ ನಿನಗೆ ಮೂಲತಃ ತಂಗಿಯಾಗಬೇಕು ಅಂದಾಗ ರಾಜಕುಮಾರನಿಗೆ ಏನ್ ಮಾಡಬೇಕು ಗೊತ್ತಾಗಲ್ಲ, ದಿಗ್ಭ್ರಾಂತನಾಗಿ ಬಿಡ್ತಾನೆ.
ಅಂದರೆ ನಾನು ಮೋಹಿಸಿದ್ದು ನನ್ನ ತಂಗಿಯನ್ನ, ಅವಳು ನನ್ನ ತಂಗಿಯ, ಅಂದರೆ ಇಷ್ಟು ದಿವಸ ಡಂಬನ ಜೊತೆಗೆ ಕಷ್ಟಪಟ್ಟಿದ್ದು ನನ್ನ ತಂಗಿಯ ಅಂತೇಳಿ ಅವನು ಹೇಳ್ತಾನೆ. ಡಂಬ ಆರಿ ದೂರಕ್ಕೆ ಅಲೆದ ಕಡಲನ, ಕಡಲಿನ ನೀರೆ ಕಡಲನೇ ಕೂಡಿತು, ಬೇರೆ ಹಾ ಎಂದು ಡೊಂಬನು ತೀರಿಸದೆ ಕಣ್ಣು ಮುಚ್ಚಿದ. ಇಷ್ಟು ಸತ್ಯವನ್ನ ಹೇಳಿ ಡೊಂಬ ಕಣ್ಣು ಮುಚ್ಚುತ್ತಾನೆ, ಅಂದ್ರೆ ಅವನು ತನ್ನ ಪ್ರಾಣವನ್ನ ಬಿಡ್ತಾನೆ. ಆಗ ಅಳಿದ ಡೊಂಬಗೆ, ಸತ್ತು ಹೋಗಿರುವಂತ ಡೊಂಬನಿಗೆ ಉತ್ತರ ಕ್ರಿಯೆಗಳನ್ನು ಬಂಗರು ಮಾಡಿಸಿ, ಉತ್ತರ ಕ್ರಿಯೆಗಳನ್ನು ಅಂದ್ರೆ ಸ್ಮರಣೋತ್ತರವಾಗಿ ನಡೆಸಬೇಕಾಗಿರುವಂತ ಕ್ರಿಯೆಗಳು, ಅಂದ್ರೆ ಸ್ಮಶಾನದಲ್ಲಿ ಹೋಗಿ ಅವನಿಗೆ ಅಂತಿಮ ಸಂಸ್ಕಾರ, ಅಂತ್ಯ ಸಂಸ್ಕಾರ ಅಂತ ನಾವೇನು ಕರಿತೀವಿ, ಆ ಅಂತ್ಯ ಸಂಸ್ಕಾರವನ್ನು ಮಾಡಿ ಆ ರಾಜಕುಮಾರ ಗೆಳೆಯ ಡೊಂಬರ ಚೆನ್ನೈಯು ಮಧುವಳಿಗ ಕೈಯಲ್ಲಿ ಹಿಡಿದನು. ಅಲ್ಲೇ ತನ್ನ ಪಕ್ಕದಲ್ಲಿದ್ದಂಥ ಜೀವದ ಗೆಳೆಯನಿಗೆ ಆ ಚೆನ್ನೈಯನ್ನು ಹಿಡಿದು ಅವರಿಬ್ಬರ ಕೈಯನ್ನು ಕೂಡಿಸ್ತಾನೆ. ಅಂದರೆ ತಾನು ಮೋಹಿಸಿ ತಪ್ಪು ಮಾಡಿದೆ ಎನ್ನುವ ಪಾಪ ಪ್ರಜ್ಞೆಯೊಂದಿಗೆ ತನ್ನ ಗೆಳೆಯನಿಗೆ ಆ ಡೊಂಬರ ಚೆನ್ನೈಯನ್ನು ಕೈಯನ್ನು ಕೂಡಿಸಿ, ಅಂದ್ರೆ ಅವರಿಬ್ಬರಿಗೂ ಮದುವೆಯನ್ನು ಮಾಡ್ತಾನೆ ರಾಜಕುಮಾರ. ಅಂದರೆ ಅವತ್ತು ತನ್ನ ಅಪ್ಪ ಮಾಡಿದ ಕಾರಣ ಒಂದು ದುಷ್ಟ ಕೆಲಸದಿಂದಾಗಿ ನನ್ನವ್ವ ನನ್ನಿಂದ ದೂರ ಆದಳು, ಈಗ ನನ್ನ ಅವ್ವನ ಬದಲಾಗಿ ಉಳ್ಕೊಂಡಿದ್ದು ನನ್ನ ತಂಗಿ ಮಾತ್ರ. ಆ ತಂಗಿಯನ್ನು ನಾನು ದೂರ ಯಾವುದೋ ಮದುವೆ ಮಾಡಿ ದೂರ ಕೊಡುವ ಬದಲಾಗಿ ನನ್ನ ತಾಯಿಯ ಸ್ವರೂಪದಲ್ಲಿ ಕಾಣುವ ನನ್ನ ತಂಗಿ ತನ್ನ ಗೆಳೆಯನ ಜೊತೆ ಇರಲಿ ಅಂತೇಳಿ ಆ ತಂಗಿಯನ್ನು ತನ್ನ ಗೆಳೆಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ರಾಜಕುಮಾರ. ಮದುವೆ ಮಾಡಿ ತನ್ನ ರಾಜ್ಯದ ಪಾಲು ಬಳುವಳಿಯನ್ನು ಕೊಟ್ಟನು ರಮ್ಯೆಗೆ. ತನ್ನ ರಾಜ್ಯದ ಅರ್ಧ ಪಾಲನ್ನು ಕೊಟ್ಟು ಆ ಗೆಳೆಯ ಮತ್ತು ರನ್ಯೆ ಅಂದರೆ ಆ ಚೆನ್ನೆ ಅಂದರೆ ಆ ಮಗಳು ಡೊಂಬರ ಮಗಳಾಗಿದ್ದಂಥ ತನ್ನ ರಾಜಕುಮಾರನ ತಂಗಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರಿಬ್ಬರಿಗೆ ಮದುವೆಯನ್ನು ಮಾಡಿಸಿ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿರುವುದರ ಕಡೆಗೆ ಹರಿಸಿ ಹಾರೈಸ್ತಾನೆ. ಚೆನ್ನೆ ಸಂತತಿಗಾಯಿತು ಅದರಿಂ, ಅಂದರೆ ಅದರಿಂದ ಹೆಸರು ಡೊಂಬಾ ಹೆಗ್ಗಡೆ. ಅವತ್ತಿನಿಂದ ತನ್ನ ಗೆಳೆಯ ಅಂದರೆ ಹೆಗ್ಗಡೆ ಮನೆತನದ ಆ ಗೆಳೆಯನ ಮನೆತನಕ್ಕೆ ಅವತ್ತಿನಿಂದ ಡೊಂಬಾ ಹೆಗ್ಗಡೆ ಎನ್ನುವ ಹೆಸರು ಉಳ್ಕೊಂಡು ಬಂತು. ಅವತ್ತಿನಿಂದ ಆ ಮನೆತನಕ್ಕೆ ಡೊಂಬಾ ಹೆಗ್ಗಡೆ ಅಂತ ಹೆಗ್ಗಡೆ ಅಂತ ಕರೆಯಲು ಶುರು ಮಾಡಿದರು. ಹೀಗೆ ಆ ಡೊಂಬರ ಚೆನ್ನನ ಮಗಳು ಡೊಂಬರ ಚೆನ್ನೆಯ ಮೂಲ ಹೆಸರು ರತ್ನಾವತಿ ಒಬ್ಬ ರಾಜಕುಮಾರಿಯಾಗಿ ಬೆಳೆಯಬೇಕಾದ ಆಕೆ ಅನಿವಾರ್ಯ ಕಾರಣಗಳಿಗಾಗಿ ಡೊಂಬನ ಜೊತೆಗೆ ಬದುಕನ್ನು ನಡೆಸಬೇಕಾದ ಅನಿವಾರ್ಯತೆ ಬಂತು. ಹೀಗೆ ಡೊಂಬರ ಚೆನ್ನೆಯ ಕವಿತೆ ಪ್ರಸ್ತುತ ವರ್ತಮಾನದ ಸಹೃದಯನಿಗೆ ಅನೇಕ ಮಾನವೀಯ ಮೌಲ್ಯಗಳನ್ನು ಕಲಿಸುವುದರೊಂದಿಗೆ, ಅನೇಕ ಮನುಷ್ಯತ್ವದ ಗುಣಗಳನ್ನು ಕಲಿಸುವುದರೊಂದಿಗೆ ತನ್ನ ಬರವಣಿಗೆಯ ಸಾರ್ಥಕತೆಯನ್ನು ಈ ಕಾಲಕ್ಕೆ ಪ್ರಸ್ತುತಪಡಿಸ್ತಾ ಇದೆ. ಹೀಗೆ ಡೊಂಬರ ಚೆನ್ನೆಯ ಕವಿತೆಯ ಭಾವಾರ್ಥದ ಜೊತೆ ಜೊತೆಗೇನೆ ಒಬ್ಬ ಓದುಗ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಮಾನವೀಯ ಅಂತಃಕರಣವನ್ನು ಕೂಡ ನಾವು ವಿವೇಚನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಇಷ್ಟು ಈ ಕವಿತೆಯ ಚರ್ಚೆ ವಿದ್ಯಾರ್ಥಿಗಳೇ. ನಂತರದ ತರಗತಿಯಲ್ಲಿ BM ಶ್ರೀಯವರ ದುಃಖ ಸೇತು ಕವಿತೆಯೊಂದಿಗೆ ನಾವು ನೀವೆಲ್ಲ ಮತ್ತೆ ಭೇಟಿಯಾಗೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.